ಎಲ್ಲರಿಗೂ ಇವತ್ತಿನ ವಿಡಿಯೋ ತರಗತಿಗೆ ಸುಸ್ವಾಗತ. ಇವತ್ತಿನ ದಿವಸ ನಾವು 10ನೇ ತರಗತಿಯಲ್ಲಿರ್ತಕ್ಕಂತಹ ಘಟಕ 8 ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಈ ಪಾಠದ ಬಗ್ಗೆ, ಈ ಪಾಠದಲ್ಲಿರ್ತಕ್ಕಂತಹ ಒಂದು ಪರಿಕಲ್ಪನೆಯ ಬಗ್ಗೆ ತಿಳ್ಕೊಳ್ಳೋಣ. ಆ ಪರಿಕಲ್ಪನೆ ಯಾವುದು ಅಂತೇಳಿದ್ರೆ ಯೂಕ್ಲಿಡ್ ಡಿವಿಷನ್ ಲೆಮ್ಮ. ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ. ಈ ಪ್ರಮೇಯದ ಹೇಳಿಕೆ ಮತ್ತು ಈ ಪ್ರಮೇಯದ ಸೂತ್ರವನ್ನು ಆಧರಿಸಿಕೊಂಡು ಲೆಕ್ಕಗಳನ್ನು ಹೇಗೆ ಮಾಡೋದು ಅಂತೇಳಿ ಇವತ್ತಿನ ದಿವಸ ನೋಡೋಣ. ಯೂಕ್ಲಿಡ್ ಡಿವಿಷನ್ ಲೆಮ್ಮ ಇಟ್ ಸ್ಟೇಟ್ಸ್ ದಟ್ ಗಿವನ್ ಪಾಸಿಟಿವ್ ಇಂಟೀಜರ್ಸ್ ಎ ಆ್ಯಂಡ್ ಬಿ, ದೆರ್ ಎಕ್ಸಿಸ್ಟ್ ಯೂನಿಕ್ ಇಂಟೀಜರ್ಸ್ ಕ್ಯೂ ಆ್ಯಂಡ್ ಆರ್. ಸ್ಯಾಟಿಸ್ಫೈ ಎ ಈಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್. ಆರ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ ಆ್ಯಂಡ್ ಲೆಸ್ ದ್ಯಾನ್ ಬಿ. ಇದನ್ನೇ ನಾವು ಕನ್ನಡದಲ್ಲಿ ಹೇಳೋದಾದರೆ ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ. ಇದರ ನಿರೂಪಣೆ ಹೀಗಿದೆ. ದತ್ತ ಧನಪೂರ್ಣಾಂಕಗಳಾದ ಎ ಮತ್ತು ಬಿಗಳಿಗೆ ಎ ಈಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್ಗೆ ಸರಿಹೊಂದುವಂತೆ ಕ್ಯೂ ಮತ್ತು ಆರ್ ಎಂಬ ಎರಡು ಅನನ್ಯ ಪೂರ್ಣಾಂಕಗಳಿರುತ್ತವೆ. ಇಲ್ಲಿ ಆರ್ನ ಬೆಲೆಯು ಸೊನ್ನೆಗಿಂತ ದೊಡ್ಡದಾಗಿರುತ್ತೆ ಅಥವಾ ಸಮನಾಗಿರುತ್ತೆ, ಬಿಗಿಂತ ಚಿಕ್ಕದು ಆಗಿರುತ್ತದೆ. ಇಲ್ಲಿ ಪ್ರಮುಖವಾಗಿ ಈ ಸೂತ್ರವನ್ನು ನಾವು ನೆನಪಲ್ಲಿಟ್ಕೋಬೇಕು. ಆ ಸೂತ್ರ ಏನಂದರೆ ಎ ಈಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್. ಈ ಸೂತ್ರವನ್ನು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಹೇಳಿಕೆ ಆಧಾರದ ಸೂತ್ರವನ್ನು ಉಪಯೋಗಿಸಿಕೊಂಡು ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳ ಮಾಸವನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಯೂಸ್ ಯೂಕ್ಲಿಡ್ಸ್ ಅಲ್ಗಾರಿದಮ್ ಟು ಫೈಂಡ್ ದ ಎಚ್ ಸಿ ಎಫ್ ಫಾರ್ ದ ಫಾಲೋಯಿಂಗ್. ಯೂಕ್ಲಿಡ್ನ ಭಾಗಾಕಾರದ ಕ್ರಮವಿಧಿ ಬಳಸಿ ದತ್ತ ಸಂಖ್ಯೆಗಳಿಗೆ ಮಾಸವನ್ನು ಕಂಡುಹಿಡಿಯಿರಿ. ಒಂದು ಲೆಕ್ಕವನ್ನು ನೋಡೋಣ. ಮೊದಲನೇ ಲೆಕ್ಕ 455 ಮತ್ತು 42, ಈ ಎರಡು ಸಂಖ್ಯೆಗಳ ಮಾಸವನ್ನು ಕಂಡುಹಿಡಿಬೇಕು. ನಾವು ಮಾಸ ಕಂಡುಹಿಡಿಯೋದಕ್ಕೆ ಫ್ಯಾಕ್ಟರ್ ಮೆಥಡ್ ಅಂದರೆ ಅಪವರ್ತನ ವಿಧಾನವನ್ನು ಕೂಡ ಬಳಸ್ಬೋದು. ಆದರೆ ಇಲ್ಲಿ ಯೂಕ್ಲಿಡ್ ಭಾಗಾಕಾರ ಕ್ರಮವಿಧಿಯನ್ನು ಬಳಸಿ ಈ ಎರಡು ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳ ಮಾಸವನ್ನು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ನೋಡೋಣ. ಮೊದಲು ಯೂಕ್ಲಿಡ್ ಭಾಗಾಕಾರದ ಕ್ರಮವಿಧಿ ಸೂತ್ರವನ್ನು ಬರ್ಕೊಳ್ಳೋಣ. ಎ ಈಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್. ಕೊಟ್ಟಿರ್ತಕ್ಕಂತಹ ದತ್ತ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆನ ಎ ಅಂತ ತಗೊಳ್ಬೇಕು, ಚಿಕ್ಕದನ್ನ ಬಿ ಅಂತ ತಗೊಳ್ಬೇಕು. ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆನ ಭಾಗಿಸ್ಬೇಕು. ಹಾಗಾದರೆ ಹೇಗೆ ಮಾಸವನ್ನು ಕಂಡುಹಿಡಿಯೋದು ಅಂತ ನೋಡೋಣ. ನೋಡಿ, ಕೊಟ್ಟಿರ್ತಕ್ಕಂತಹ ಸಂಖ್ಯೆ 455 ಮತ್ತು 42, 455 and 42. ಬಿಗ್ಗೆಸ್ಟ್ ನಂಬರ್ ಈಸ್ 455, ಅದನ್ನು ನಾವು ಎ ಅಂತ ತಗೊಳ್ತೀವಿ. ಸ್ಮಾಲೆಸ್ಟ್ ನಂಬರ್ ಈಸ್ 42, ಅದನ್ನು ಬಿ ಅಂತ ತಗೊಳ್ಬೇಕು. ದತ್ತ ಸಂಖ್ಯೆಯಲ್ಲಿ ಮೊದಲು ಚಿಕ್ಕ ಸಂಖ್ಯೆ ಆಮೇಲೆ ದೊಡ್ಡ ಸಂಖ್ಯೆನಾದರೂ ಕೊಡ್ಬೋದು. ಯಾವ ರೀತಿನಾದರೂ ಕೊಟ್ಟಿರಲಿ ದೊಡ್ಡ ಸಂಖ್ಯೆನ ಎ ಅಂತ ಪರಿಗಣಿಸಿ ಚಿಕ್ಕ ಸಂಖ್ಯೆನ ಬಿ ಅಂತ ತೆಗೆದುಕೊಳ್ಳಿ. ನೋಡಿ, ಎ ಇರೋ ಜಾಗದಲ್ಲಿ 455 ಬರ್ಕೊಳ್ಬೇಕು, ಹಾಗೆ ಬಿ ಇರೋ ಜಾಗದಲ್ಲಿ 42 ಬರ್ಕೊಂಡಿದ್ವಿ. ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆನ ಭಾಗಿಸ್ಬೇಕು. ಟು ಡಿವೈಡ್ ದ ಬಿಗ್ಗೆಸ್ಟ್ ನಂಬರ್ ಫ್ರಮ್ ಸ್ಮಾಲೆಸ್ಟ್ ನಂಬರ್, 42 455 ಡಿವೈಡ್ ಮಾಡಬೇಕು. ಸೊ 42 times 420, 455 420 ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ರಿಮೈನಿಂಗ್ 35 ಸಿಗುತ್ತೆ. ದಟ್ ಈಸ್ ದ ರಿಮೈಂಡರ್. ಅದನ್ನು ಇಲ್ಲಿ ಆರ್ ಆರ್ ಇಟ್ ಮೀನ್ಸ್ ರಿಮೈಂಡರ್, ಕ್ಯೂ ಮೀನ್ಸ್ ಕೋಶೆಂಟ್. ನೋಡಿ, ಇಲ್ಲಿ ಕೋಶೆಂಟ್ 10, ಸೊ ಈ ಕ್ಯೂ ಇರೋ ಜಾಗದಲ್ಲಿ 10 ಬರ್ಕೊಳ್ತಾ ಇದ್ದೀವಿ. 35 ಇಸ್ ದ ರಿಮೈಂಡರ್. ಸೊ ಆರ್ನ ಬೆಲೆ ಇರೋ ಹತ್ರ ನಾವು 35 ಬರಿತಾ ಇದ್ದೀವಿ. ಅಂದರೆ 42 455 ಭಾಗಿಸಿದಾಗ ಭಾಗಲಬ್ಧ 10 ಬರುತ್ತೆ. ಈ ಕ್ಯೂ ಕ್ಯೂ ಅಂದರೆ ಭಾಗಲಬ್ಧ. ಈ ಎ ಮತ್ತು ಬಿ ಅಂತಕ್ಕಂಥವು ಕೊಟ್ಟಿರ್ತಕ್ಕಂಥ ಎರಡು ಸಂಖ್ಯೆಗಳಾಗಿರುತ್ತೆ. ಕ್ಯೂ ಅನ್ನೋದು ಭಾಗಲಬ್ಧ, ಆರ್ ಅನ್ನೋದು ಶೇಷ. ಸೊ ಕ್ಯೂ ಈಸ್ ಕೋಶೆಂಟ್ ಆ್ಯಂಡ್ ಆರ್ ಈಸ್ ರಿಮೈಂಡರ್. ಸೊ ರೈಟ್ ಡೌನ್ ಇನ್ ದ ಪ್ಲೇಸ್ ಆಫ್ ಕ್ಯೂ 10 ಆ್ಯಂಡ್ ದೆನ್ ಇನ್ ದ ಪ್ಲೇಸ್ ಆಫ್ ಆರ್ ರೈಟ್ ಡೌನ್ 35. ಈ ರೀತಿ ಬರ್ಕೊಳ್ಬೇಕು. ಮುಂದಿನ ಹಂತದಲ್ಲಿ ಈ ಬಿ ಇರೋ ಪ್ಲೇಸಲ್ಲಿ ಏನು 45 ಇದೆಯಲ್ಲ, ಮುಂದಿನ ಹಂತಕ್ಕೆ ಬಂದಾಗ ಅದನ್ನು ಎ ಅಂತ ತಗೊಳ್ಬೇಕು. ಇಲ್ಲೇನು ರಿಮೈಂಡರ್ 35, ಶೇಷ 35 ಬಂದಿದೆಯಲ್ಲ, ಇದನ್ನು ಬಿ ಅಂತ ತಗೊಳ್ಬೇಕು. ನೋಡಿ ನೋಡಿ, ಈ ಬಿ ಬೆಲೆಯನ್ನು ಮುಂದಿನ ಹಂತದಲ್ಲಿ ಎ ಅಂತ ತಗೊಳ್ಬೇಕು. ಈ ಶೇಷ ರಿಮೈಂಡರ್ ಏನು ಬಂದಿದೆಯಲ್ಲ, ಅದನ್ನು ಬಿ ಅಂತ ತಗೊಳ್ಬೇಕು. ಹಾಗಾಗಿ ಎರಡನೇ ಹಂತದಲ್ಲಿ ಎ 45 ಆಗುತ್ತೆ, ಬಿ 42 ಆಗುತ್ತೆ, ಬಿ 35 ಆಗಿರುತ್ತೆ. 35 ರಿಂದ 42 ಭಾಗಿಸ್ಬೇಕು. ನೋಡಿ, ಎ ಇರೋ ಪ್ಲೇಸಲ್ಲಿ, ನೋಡಿ ಸೂತ್ರದಲ್ಲಿ ಎ ಇರೋ ಪ್ಲೇಸಲ್ಲಿ 42 ಬರ್ಕೊಂಡಿದ್ದೀವಿ, ಬಿ ಇರೋ ಪ್ಲೇಸಲ್ಲಿ 35 ಬರ್ದು ಉಳಿದಂತೆ ಈಕ್ವಲ್ಸ್ ಹಾಗೆ ಬರ್ಕೊಂಡಿದ್ದೀವಿ. ಈಗ 35 ಇಂದ 42 ಭಾಗಿಸೋಣ. 35 ಒನ್ಸ 35, 42 ಅಲ್ಲಿ 35 ಹೋದರೆ
7 ಉಳಿಯುತ್ತೆ. ಸೊ 7 ಇಸ್ ದ ರಿಮೈಂಡರ್, ಅಂದರೆ 7 ಶೇಷ, 1 ಅನ್ನೋದು ಭಾಗಲಬ್ಧ. ಹಾಗಾಗಿ ಕ್ಯೂ ಈಸ್ ಕೋಶಂಟ್, ಸೊ 1 ಬರ್ಕೊಂಡಿದ್ದೀನಿ. ಆರ್ ಈಸ್ ರಿಮೈಂಡರ್, ಸೊ 7 ಇಸ್ ದ ರಿಮೈಂಡರ್. ಸೊ ಹಾಗಾಗಿ ನಾನು 7 ಅಂತ ಬರ್ಕೊಂಡಿದ್ದೀನಿ. ಮುಂದಿನ ಹಂತದಲ್ಲಿ 35 ಎ ಅಂತ ತಗೊಳ್ಬೇಕು, 7 ಬಿ ಅಂತ ತಗೊಳ್ಬೇಕು. ನೋಡೋಣ, ಎ ಅಂದರೆ 35, ಬಿ ಅಂದರೆ 7. 7 ರಿಂದ 35 ಭಾಗಿಸ್ಬೇಕು. 7 ರಿಂದ 35 ಭಾಗಿಸಿದಾಗ 7 5 35 ಬರುತ್ತೆ. ಭಾಗಲಬ್ಧ 5 ಸಿಗುತ್ತೆ, ಶೇಷ 0 ಸಿಗುತ್ತೆ. ಹಾಗಾಗಿ ನಾವು ಈ ರೀತಿ ಭಾಗಾಕಾರ ಕ್ರಿಯೆಯನ್ನು ಶೇಷ 0 ಬರೋವರೆಗೂ ಮುಂದುವರಿಸ್ಬೇಕು. 0 ಬಂದ ತಕ್ಷಣ ಈ ಒಂದು ಮುಂದುವರಿಸ ಅಂದರೆ ಭಾಗಾಕಾರ ಕ್ರಿಯೆ ಮುಂದುವರಿಸುವಾಗ ಆಗುತ್ತೆ, ಇರೋದಿಲ್ಲ. ಈ ಒಂದು ಶೇಷ 0 ಬರುವಂತೆ ಮಾಡಿದಂತಹ ಈ ಭಾಗಲಬ್ಧ ಇರುತ್ತಲ್ಲ, ಈ ಭಾಗಲಬ್ಧಕ್ಕೆ ನಾವು ಯಾವ ಸಂಖ್ಯೆಯಿಂದ ಭಾಗಿಸಿರ್ತೀವೋ, ಅಂದರೆ ಇದನ್ನು ನಾವು ಭಾಜ್ಯ ಅಂತ ಕರಿತೀವಿ, ಇದನ್ನು ಭಾಜಕ ಅಂತ ಕರಿತೀವಿ. ಈ ಭಾಜಕ 7 ಇದೇ ಏನಾಗಿರುತ್ತೆ, ಮಾಸ ಆಗಿರುತ್ತೆ. ಹಾಗಾಗಿ ಗಿವನ್ ನಂಬರ್ಸ್ 44, 55 and 42. ಸೊ ಈ ಎರಡು ಸಂಖ್ಯೆಗಳ ಮಾಸವನ್ನು ಇಂಗ್ಲೀಷಲ್ಲಿ HCF ಅಂತ ಬರ್ಕೊಳ್ತೀವಿ. ಸೊ HCF ಆಫ್ 45 and 42 ಈಸ್ 7. ಇಲ್ಲಿಗೆ ನಮಗೆ ಈ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳ ಮಾಸ ಸಿಕ್ಕಂತೆ ಆಗಿರುತ್ತೆ. ಅಂದರೆ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ 0 ಬರುತ್ತೋ ಆ ಸಂಖ್ಯೆಯನ್ನು ನಾವು ಮಾಸ ಅಂತ ತಗೊಳ್ಬೇಕು. ಇನ್ನೊಂದು ಉದಾಹರಣೆ ಲೆಕ್ಕವನ್ನು ನೋಡೋಣ. ಸೊ ಮುಂದಿನ ಲೆಕ್ಕ 420 and 130. ಹಾಗಾದರೆ ಈ ಎರಡು ಸಂಖ್ಯೆಗಳಿಗೆ ನಾವು ಮಾಸ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಮೊದಲು ಸೂತ್ರ ಬರ್ಕೊಳ್ತೀವಿ. ಎ ಈಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್. ನಿಮ್ಗಾಗಲೇ ತಿಳಿಸಿದ್ದೀನಿ, ದೊಡ್ಡ ಸಂಖ್ಯೆನ ಎ ಅಂತ ತೊಗೊಳ್ಬೇಕು, ಚಿಕ್ಕ ಸಂಖ್ಯೆನ ಬಿ ಅಂತ ತೊಗೊಳ್ಬೇಕು. ಸೊ ಎ 420, ಬಿ 130. 430 ರಿಂದ 420 ಭಾಗಿಸ್ಬೇಕು. 133 ಲೆ 390. 420 ರಲ್ಲಿ 390 ಹೋದರೆ ನಮಗೆ 30 ಉಳಿಯುತ್ತೆ. ಹಾಗಾಗಿ ಇಲ್ಲಿ ಭಾಗಲಬ್ಧ 3 ಇಲ್ಲಿ ಬರ್ತಿದ್ದೀವಿ, ಶೇಷ 30 ಇಲ್ಲಿ ಬರ್ಕೊಂಡಿದ್ದೀವಿ. ಈಗ ಈ ಬಿ ಬೆಲೆನ ಎ ಅಂತ ತಗೊಳ್ಬೇಕು, ಈ ಆರ್ನ ಬೆಲೆಯನ್ನು ಬಿ ಅಂತ ತಗೊಳ್ಬೇಕು. ನೋಡಿ, ಎ ಈಸ್ ಈಕ್ವಲ್ ಟು 130 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 30. ಈಗ 30 ಇಂದ 130 ಭಾಗಿಸೋಣ. 34 ಸಹ 120. 130 ಲಿ 120 ಹೋದರೆ 10 ರಿಮೈನಿಂಗ್. ಸೊ ಇದನ್ನು ನಾವು ರಿಮೈಂಡರ್ ಅಂತ ಕರಿತೀವಿ. ಸೊ ಆ ರಿಮೈಂಡರ್ನ ಇಲ್ಲಿ ಬರಿತೀವಿ, ಈ ಒಂದು ಕೋಶನ್ನ ಇಲ್ಲಿ ಬರಿತೀವಿ. ಸೊ 34 ಲೆ 420. 420 ಸೇರಿಸಿದ್ರೆ 430, ಈ ಸಾರಿ 130. ಈ 130 ನಾವು ಈ ರೀತಿ ಬರ್ಕೊಳ್ತೀವಿ. ಇದಾದ ನಂತರ ಮತ್ತೆ ಮುಂದಿನ ಹಂತ, ಇಲ್ಲಿ ಶೇಷ 0 ಬಂದಿಲ್ಲ ಅಂದರೆ ಈ ಕ್ರಿಯೆಯನ್ನು ಮುಂದುವರಿಸ್ಬೇಕು. ಭಾಗಾಕಾರ ಕ್ರಿಯೆ ಅಥವಾ ಯುಕ್ಲಿಡ್ ಲೆಮ್ಮಾ ಪ್ರೊಸೀಜರ್ನ ಇನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮುಂದಿನ ಹಂತಕ್ಕೆ ಮತ್ತೆ ಇಲ್ಲಿ ಬಿ ಬೆಲೆಯನ್ನು, ಇಲ್ಲಿ ಎರಡನೇ ಹಂತದಲ್ಲಿರುವ ಬಿನ ಮೂರನೇ ಹಂತಕ್ಕೆ ಎ ಅಂತ ಬರ್ಕೊಳ್ಬೇಕು. ಈ ರಿಮೈಂಡರ್ ಬೆಲೆಯನ್ನು ಬಿ ಅಂತ ತಗೊಳ್ಬೇಕು. ನೋಡಿ, ಎ ಬೆಲೆ 30, ಬಿ ಬೆಲೆ 10. ಈಗ 10 ರಿಂದ 30 ಭಾಗಿಸ್ಬೇಕು, 10 3 ಲೆ 30. ಸೊ ರಿಮೈಂಡರ್ 0 ಬಂತು, ಅಲ್ಲಿಗೆ ಈ ಪ್ರೊಸೀಜರ್ ಸ್ಟಾಪ್ ಆಗುತ್ತೆ. ಅಂದರೆ ಈ ಭಾಗಾಕಾರ ಕ್ರಿಯೆಯನ್ನು ಇಲ್ಲಿಗೆ ನಿಲ್ಲಿಸ್ಬೇಕು. ಈ ಒಂದು ಶೇಷ 0 ಬರೋ ರೀತಿ ಮಾಡಿದಂತಹ ಈ ಒಂದು ಭಾಜಕ ಏನಿರುತ್ತಲ್ಲ ಅದನ್ನು ನಾವು ಮಾಸ ಅಂತ ತಗೊಳ್ತೀವಿ. ಅಂದರೆ ದತ್ತ ಸಂಖ್ಯೆಗಳ ಮಾಸ 10 ನಾವು ಬರ್ಕೊಳ್ತೀವಿ. HCF ಆಫ್ 420 and 130 is 10. ಮತ್ತೊಂದು ಲೆಕ್ಕವನ್ನು ನೋಡೋಣ. 125 and 55. ನಿಮ್ಗೆ ಈಗಾಗಲೇ ಎರಡು ಲೆಕ್ಕ ಮಾಡಿರೋದ್ರಿಂದ ಸ್ವಲ್ಪ ಗೊತ್ತಾಗುತ್ತೆ. ಈ ಮೊದಲನೇ ಹಂತದಲ್ಲಿ ಸೂತ್ರ ಬರ್ಕೋಬೇಕು, ಎರಡನೇ ಹಂತದಲ್ಲಿ ಎ ಮತ್ತು ಬಿ ಬೆಲೆ ಬರ್ಕೊಂಡು ಸೂತ್ರಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಎ ಬೆಲೆ 125, ಬಿ ಬೆಲೆ 55. 55 ರಿಂದ 155 ಭಾಗಿಸ್ಬೇಕು. 55 2 ಲೆ 110. 125 ರಲ್ಲಿ 110 ಆದರೆ 15 ಉಳಿಯುತ್ತೆ. ಸೊ 2 ಅನ್ನೋದು ಕೋಶಂಟ್, 15 ಅಂತಕ್ಕಂಥದ್ದು ರಿಮೈಂಡರ್. ಸೊ ಕೋಶಂಟ್ ಇರೋ ಪ್ಲೇಸಲ್ಲಿ 2, ಹಾಗೆ ರಿಮೈಂಡರ್ 6 ಇರೋ ಪ್ಲೇಸಲ್ಲಿ 15 ನಾವು ಬರ್ಕೊಳ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ 55 ಎ ಅಂತ ತಗೊಳ್ಬೇಕು, 15 ಬಿ ಅಂತ ತಗೊಳ್ಳೋಣ. ಎ ಬೆಲೆ 55, ಬಿ ಬೆಲೆ 15. 15 ರಲ್ಲಿ 55 ಭಾಗಿಸ್ಬೇಕು. 15 3 ಲೆ 45. 55 ರಲ್ಲಿ 45 ಹೋದರೆ 10 ಉಳಿಯುತ್ತೆ. ಹಾಗಾಗಿ ನೋಡಿ, 15 3 ಲೆ 45. ಈ ಕೋಶಂಟನ್ನು ಕ್ಯೂ ಇರೋ ಪ್ಲೇಸಲ್ಲಿ ಬರ್ಕೊಳ್ತೀವಿ, 6 ಇರೋ ಪ್ಲೇಸಲ್ಲಿ ರಿಮೈಂಡರ್ ಶೇಷ 10 ಅದನ್ನು ನಾವಿಲ್ಲಿ ಬರ್ಕೊಳ್ತಾ ಇದ್ದೀವಿ. ಉಳಿದಂತೆ ಎ ಬೆಲೆ ಇಲ್ಲಿ ಬರ್ಕೊಂಡಿದ್ದೀವಿ, ಅದೇ 55 ಈಕ್ವಲ್ಸ್ಗೆ ಈಕ್ವಲ್ಸ್ ಬಿ ಬೆಲೆನ 15 ಅಂತ ಬರ್ಕೊಂಡಿದ್ದೀವಿ.
Iga, Shesha Sonne Barterinda, E prakriena mate, Mundvarsana, E Hadinidana A and Tatavarana, Hatana, B and Tatavarana. Nodi. A bele, Hadinedo, B bele, Hattu. Nodi A bele Hadinedo equals B bele, Hattu. Iga Navain Marbeko. Hatrida Hadinidana, Baksana, Hattu and Le, Hattu. Hadinidrali, Hattodre, Aidolite. So Aido Nado, Shesha, Quotient, one donato, Quotient, E place Salidana, Barkolitivi. Shesha Sonne, Agderadinda, E Prakriya Mate, Mundursana, Mundin Hantadali, Hattuna, E and Tatogolana, Aidana, B and the Togolana. Nodi. A and a Hattu on Tatogondivi, B and a Aido on Tatogondivi, either in the Hattana, Bhagispeco, either a leg, Hattu, Hatralatodre, Sonne, Shesha, and Ito, Sonne, Shesha, Sonne Bandire, Iprakriya Mundurito, either in the Hattana Bhagisidaga, Bhagalab the Ered Bantu, Shesha, Sonne Bantu, Hagagi, Bhajaka, Aido, Idunanavin and Tatogortivi, Data San Kekala, Masa and Tatogortivi. So HCF of 420 and 130 is 5. Andre, Nanura Ipatu Matu Nura Muatara, Masa, Aido, Agirutare. Nodi, if more lekagalana, Heg Madadonta Nodi Daito, Iga, Nivo, a lekagalana, Mada the Koskara, Nimasak Tigagi, Matanima knowledge on the Nanana Hedges Kola the Kagi, Nimige, Hat the Lekavana Mada the Kortaidini, Moduledo, Hadinara Matu Nura Embatara, Masa Avana, Euclid Lemma, use Madi, find out Marbeko, Adiriti. 84 and 105 and then 1353 and 861 fourth one 40 and 735 aidedo 800 sorry 783 ಮತ್ತು 513 ಇವುಗಳ ಮಾಸವನ್ನು ಕಂಡುಹಿಡಿಬೇಕು ಆರನೇದು 455 ಮತ್ತು 42 ರ ಮಾಸ ಕಂಡುಹಿಡಿಬೇಕು ಏಳನೇದು 65 ಮತ್ತು 117 ರ ಮಾಸ ಕಂಡುಹಿಡಿಬೇಕು ಎಂಟನೇದು 237 ಮತ್ತು 81 ರ ಮಾಸವನ್ನು ಕಂಡುಹಿಡಿಬೇಕು ಒಂಬತ್ತನೇದು 55 ಮತ್ತು 210 ಅದೇ ರೀತಿ ಹತ್ತನೇದು 305 ಮತ್ತು 793 ಈ 10 ಲೆಕ್ಕಗಳನ್ನು ನೀವು ಪ್ರಯತ್ನ ಮಾಡಿ ಈ ಲೆಕ್ಕಗಳನ್ನು ಮಾಡುವಾಗ ನಿಮಗೆ ಏನಾದರೂ ಗೊಂದಲ ಆದರೆ ಅಥವಾ ಮಾಡೋದು ಮುಂದಿನ ಹಂತ ಹೇಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋವನ್ನು ನೋಡಿ ನಿಮಗೆ ಎಲ್ಲಿ ಬೇಕಾಗುತ್ತೋ ಅಲ್ಲಿ ಪಾಸ್ ಕೊಟ್ಕೊಂಡು ಲೆಕ್ಕವನ್ನು ಮಾಡ್ತಾ ಹೋಗಿ ನಿಮಗೆಲ್ಲಾದರೂ ಅನುಮಾನ ಬಂದಂಗೆ ಸರಿಯೋ ತಪ್ಪು ಅಂತ ಕ್ಲಾರಿಫೈ ಮಾಡ್ಕೋಬೇಕಾದ್ರೆ ಮತ್ತೊಂದ್ಸರಿ ವಿಡಿಯೋನ ನೋಡ್ತಾ ಹೋಗಿ ನೋಡಿ ಲೆಕ್ಕವನ್ನು ಮಾಡೋದ್ರಿಂದ ನಿಮಗೆ ಈ ಲೆಕ್ಕವನ್ನು ಸುಲಭವಾಗಿ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು